ಕ್ಯಾಥೋಲಿಕ್ ಚರ್ಚಿನ ಭವಿಷ್ಯದ ಕುರಿತು ಚರ್ಚಿಸಲು ಕಾರ್ಡಿನಲ್ಗಳ ಜಾಗತಿಕ ಸಭೆಗೆ ಪೋಪ್ ಕರೆ ನೀಡಿದ್ದಾರೆ. ಸಭೆಗೆ ಮುಂಚಿತವಾಗಿ ಕಾರ್ಯಸೂಚಿಯನ್ನು ಯೋಜಿಸಲಾಗಿದೆ ಮತ್ತು ಬಹು ಪ್ರಾಮುಖ್ಯತೆ ಇರುವ ಚರ್ಚೆ ನಡೆಯುವ ಸಂಕೇತಗಳು ಇವೆ. ಇದರ ಒಂದು ಅಂಶ ಚರ್ಚುಗಳಲ್ಲಿ ಮಹಿಳಾ ಪಾದ್ರಿಗಳನ್ನು ಪ್ರೋತ್ಸಾಹಿಸುವುದು. ಈ ಚರ್ಚೆಯು ಕ್ಯಾಥೋಲಿಕ್ ಚರ್ಚುಗಳಲ್ಲಿ ಯಾಜಕರು ಸಲಿಂಗ ವಿವಾಹ ಒಕ್ಕೂಟಗಳನ್ನು ತಪ್ಪಾಗಿ ಗ್ರಹಿಸದೆ ಆಶೀರ್ವದಿಸುವ ಸಲುವಾಗಿಯೂ ಆಗಿದೆ. ಕ್ಯಾಥೋಲಿಕ್ ಚರ್ಚುಗಳು ಈ ಹಿಂದೆ ಅದರ ಮೌಲ್ಯಗಳನ್ನು ದೃಢವಾಗಿ ಹಿಡಿದಿಟ್ಟುಕೊಂಡಿದ್ದವು ಮತ್ತು ಈ ದೃಷ್ಟಿಕೋನಗಳು ಪಾಪವೆಂದು ಪರಿಗಣಿಸಲ್ಪಟ್ಟಿದ್ದವು. ಈಗ ಅವರು ಇದನ್ನು ಒಮ್ಮನಸಿನಿಂದ ಒಪ್ಪಿಕೊಳ್ಳಲು ಪ್ರೋತ್ಸಾಹಿಸುತ್ತಿದ್ದಾರೆ. ಜರ್ಮನಿಯ ಕ್ಯಾಥೋಲಿಕ್ ಚರ್ಚುಗಳು ಈ ಆಲೋಚನೆಯನ್ನು ಮೊದಲು ತಂದರು ಎಂದು ತೋರಿ ಬರುತ್ತದೆ. ಆಗ ವ್ಯಾಟಿಕನ್ ಇದನ್ನು ಸ್ವೀಕಾರಾರ್ಹವಲ್ಲ ಎಂದು ಪರಿಗಣಿಸಿದ್ದರು. ಈಗ ಅವರ ಚಿಂತನೆಯಲ್ಲಿ ಬದಲಾವಣೆ ಕಂಡುಬರುತ್ತಿದೆ. ಪೋಪ್ ಅವರ ಇತ್ತೀಚಿನ ಹೇಳಿಕೆಯು ಈ ಪ್ರಕರಣದ ಆಧಾರದ ಮೇಲೆ ಸಲಿಂಗ ವಿವಾಹಗಳನ್ನು ಆಶೀರ್ವದಿಸಬಹುದು ಎಂದು ಹೇಳುತ್ತದೆ. ಅಂತಹ ಹೇಳಿಕೆಯು ಕ್ಯಾಥೋಲಿಕ್ ಚರ್ಚುಗಳು ಮುಂಬರುವ ದಿನಗಳಲ್ಲಿ ಇದಕ್ಕೆ ಸಂಪೂರ್ಣವಾಗಿ ಒಪ್ಪಿಗೆ ನೀಡಬಹುದು ಎಂದು ಸೂಚಿಸುತ್ತಿದೆ.